सन्मान्य जिलाधिकारी जिला पंचायत ना मुख्य कार्यनिर्वाहक अधिकारी सन्मान्य एडीसी पोलिस वरिष्ठाधिकारी इले नेदिर्तक मध्यम आत्मीय स्न कड़े वार गदग जिले पॉजिटिविटी रेट 35% हेच्चिगे वार अदु 25% बंद निंतिदे पॉजिटिविटी रेट 400 500 वरेगे केसुगळु बर्ता इद्दवु कळेद वार ईग 300 400 वरेगे केसुगळु बर्ता इद्दावे डिस्चार्ज कूड़ा ऐनू पॉजिटिव पेशेंट अडमिट आकाव अस्टे प्रमाण नान मास्क अदन बाधन शांत कुमार को डिस्चार्ज कूड़ा अस्टे प्रमाण अथवा अदिंत स्वल्प प्रमाण डिस्चार्ज कूड़ा आगता है इदोंदु उत्तम बेळवणिगे ಮತ್ತು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ಜಿಲ್ಲಾ ಆಡಳಿತ ಇರಬಹುದು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಇರಬಹುದು ನಗರದ ಪ್ರೈವೇಟ್ ಡಾಕ್ಟರ್ಸ್ ಗಳು ಇರಬಹುದು ಇವರೆಲ್ಲರ ಸೇವೆಯ ಒಂದು ಪ್ರತಿಫಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸುತ್ತೇನೆ ಆದರೆ ನಮಗೆ ಮುಖ್ಯವಾಗಿ ಎದುರಾಗ್ತಿರತಕ್ಕಂತ ಸಮಸ್ಯೆ ಪಕ್ಕದ ಧಾರವಾಡ ಜಿಲ್ಲೆ ಕಂಪ್ಲೀಟ್ ಲಾಕ್ ಡೌನ್ ಆಗಿದೆ ಈ ಕಡೆ ಕೊಪ್ಪಳ ಆಗಿದೆ ಆ ಕಡೆ ಬಾಗಲಕೋಟೆ ಆಗಿದೆ ಎಲ್ಲ ಜಿಲ್ಲೆಗಳು ಸಂಪೂರ್ಣ ಲಾಕ್ ಡೌನ್ ಆದಂತ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯದ ಒತ್ತಡದ ನಡಕ್ಕೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಆ ಜಿಲ್ಲೆಯ ಜನರು ಕೂಡ ಇಲ್ಲಿಗೆ ಆಗಮಿಸಿ ನಮ್ಮ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗಲಿಕ್ಕೆ ಸ್ವಲ್ಪ ಮಟ್ಟಿಗೆ ಕಾರಣ ಆಗಬಹುದು ಅನ್ನುವಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮತ್ತೆ ಈಗೇನು ನಮ್ಮ ಜಿಲ್ಲೆ ಒಂದು ವೆಲ್ ಅಂಡರ್ ಕಂಟ್ರೋಲ್ ಅಂತೇವಲ್ಲ ಪೂರ್ತಿ ನಾವು ಆರಾಮದೇವ ಅಂತ ಹೇಳಕ ಆಗೋದಿಲ್ಲ ಬಟ್ ಸಿಚುಯೇಷನ್ ಅಂಡರ್ ಅವರ್ ಹ್ಯಾಂಡ್ ಕಂಟ್ರೋಲ್ ಅಲ್ಲಿ ಇದೆ ಆದರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಪಾಸಿಟಿವಿಟಿ ರೇಟ್ ಅಲ್ಲಿ ಕಡಿಮೆ ಬಂದರೂ ಕೂಡ ಆಸ್ಪತ್ರೆಗೆ ಬರುವಂತವರ ಸಂಖ್ಯೆ ಕಡಿಮೆ ಆಗಿಲ್ಲ ಕಾರಣ ಮನೆಯಲ್ಲಿ ಇದ್ದುಕೊಂಡು ಟ್ರೀಟ್ಮೆಂಟ್ ತಗೊಂಡು ಹೆಚ್ಚಾಗಿರಬಹುದು ಬೇರೆ ಬೇರೆ ವೈದ್ಯರು ತೋರಿಸಿಕೊಂಡು ಬಂದಿರಬಹುದು ನಾನು ವಿಶೇಷವಾಗಿ ತಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಇದಕ್ಕೆ ತಾವು ಆದ್ಯತೆಯನ್ನು ಕೊಟ್ಟು ಪ್ರಚಾರವನ್ನು ಮಾಡ್ರಿ ನನ್ನೆಲ್ಲ ಆತ್ಮೀಯ ಗೌರವಾನ್ವಿತ ವೈದ್ಯ ವೃಂದ ಹಳ್ಳಿಗಳಲ್ಲಿ ತಾಲೂಕಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇರಬಹುದು ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ ಇರಬಹುದು ಪ್ರೈವೇಟ್ ಡಾಕ್ಟರ್ಸ್ ಖಾಸಗಿಯಾಗಿ ವೈದ್ಯ ವೃತ್ತಿಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವೈದ್ಯರಿಗೆ ತಮ್ಮ ಕಡೆ ಬರ್ತಿರ್ತಕ್ಕಂಥ ರೋಗಿಗಳಲ್ಲಿ ಕೋವಿಡ್ನ ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಕಳಿಸುವಂತ ವ್ಯವಸ್ಥೆ ಮಾಡಿ ಕೋವಿಡ್ ಟೆಸ್ಟ್ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ 4-5 ದಿವಸ ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಆ ಕೋವಿಡ್ ಉಲ್ಬಣಗೊಂಡ ನಂತರ ಆಸ್ಪತ್ರೆಗೆ ಬರುವುದರಿಂದ ಸಾವಿನ ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂಥ ಒಂದು ಶಂಕೆ ತಜ್ಞ ವೈದ್ಯರಿಂದ ಅಭಿಪ್ರಾಯ ವ್ಯಕ್ತ ಆಗ್ತಾ ಇರ್ತದೆ ಅದಕ್ಕೆ ತಾವೇನು ವೈದ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದೀರಿ ಕೋವಿಡ್ ಸೋಂಕಿನ ಅಂಶಗಳು ಕಂಡು ಬಂದರೆ ಕೂಡಲೇ ಅವರನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಕಳಿಸ್ರಿ ತಾವು ಕೂಡ ಅವರಿಗೆ ಕೋವಿಡ್ ಚಿಕಿತ್ಸೆಯನ್ನು ಮುಂದುವರಿಸೋದಕ್ಕಿಂತ ಕೋವಿಡ್ ಟೆಸ್ಟನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ ಈ ಎಲ್ಲ ಲಕ್ಷಣಗಳನ್ನು ಗಮನದಲ್ಲಿಟ್ಕೊಂಡು ಗದಗ ಜಿಲ್ಲೆಯಾದ್ಯಂತ
ನಾಳಿಲ್ಲ ನಾಡದು ಗುರುವಾರ 27ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 1ನೇ ತಾರೀಕು 6 ಗಂಟೆಯವರೆಗೆ 5 ದಿನಗಳ ಕಾಲ ಅತ್ಯಂತ ಕಠಿಣವಾದಂತ ಲಾಕ್ಡೌನ್ ಅನ್ನು ಜಾರಿಗೊಳಿಸಲಿಕ್ಕೆ ತೀರ್ಮಾನಿಸಿದ್ದೇವೆ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡಲಿಕ್ಕೆ ಹೇಳಿದ್ದೇನೆ ಜಿಲ್ಲಾಧಿಕಾರಿಗಳು ಈ ತಕ್ಷಣವೇ ಆದೇಶವನ್ನು ಮಾಡ್ತಾರೆ 27 ಗುರುವಾರ ಬೆಳಗ್ಗೆ 10 ಗಂಟೆಯಿಂದ 1ನೇ ತಾರೀಕು ಗುರುವಾರ 6 ಗಂಟೆವರೆಗೆ ಮಂಗಳವಾರ 6 ಗಂಟೆವರೆಗೆ ಈ ಅವಧಿಯಲ್ಲಿ ಸಂಕಿತರ ಪ್ರಮಾಣ ಕಡಿಮೆ ಆಗದೆ ಹೋದಂತ ಪಕ್ಷದಲ್ಲಿ ಈ ಅವಧಿಯನ್ನು ವಿಸ್ತರಿಸುವ ಅವಕಾಶವನ್ನು ನಾವು ಇಟ್ಟುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಜಿಲ್ಲೆಯ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಕಾರಣ ನಮ್ಮೆಲ್ಲ ಪ್ರಯತ್ನದ ನಡುವೆಯೂ ಕೂಡ ಜನರ ಸಹಕಾರ ಇದ್ದರೆ ಮಾತ್ರ ಈ ಕೋವಿಡನ್ನು ಸಂಪೂರ್ಣವಾಗಿ ತೊಲಗಿಸಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಯಿಂದ ಜನರ ಸಹಕಾರಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತೇವೆ ಆ ದಿಶೆಯಲ್ಲಿ ತರಕಾರಿ ಮತ್ತು ಹಣ್ಣು ಹೂವು ವ್ಯಾಪಾರ ಮಾಡುವಂಥವರು ತಳ್ಳುಗಾಡಿಯ ಮುಖಾಂತರ ಆಟೋಗಳ ಮುಖಾಂತರ ಹೋಗಿ ವ್ಯಾಪಾರ ಮಾಡಬೇಕು ಒಂದೇ ಕಡೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಎಲ್ಲ ಮಾರ್ಕೆಟ್ಗಳನ್ನು ಬಂದ್ ಮಾಡಲಾಗಿದೆ ಮತ್ತು ಯಾರು ಈ ತಳ್ಳುಗಾಡಿಯ ಮುಖಾಂತರ ಹಣ್ಣು ಹಂಪಲ ಕಾಯಿಪಲ್ಲೆ ತೊಗೊಂಡು ಹೋಗ್ತಾರ ನಾವು ಭಾಳ ಕಡೆ ಅಬ್ಸರ್ವ್ ಮಾಡ್ತಾ ಇದ್ದೇವೆ ಅವ್ರು ಯಾರೂ ಮಾಸ್ಕ್ ಹಾಕೋದಿಲ್ಲ ಅಂಥ ವ್ಯಾಪಾರಸ್ಥರ ಮೇಲೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಅವರು ಕಂಪಲ್ಸರಿಯಾಗಿ ಮಾಸ್ಕನ್ನು ಹಾಕಿಕೊಂಡು ವ್ಯಾಪಾರ ಮಾಡಬೇಕನ್ನುವಂಥದ್ದು ಕಟ್ಟುನಿಟ್ಟಿನ ಒಂದು ಸೂಚನೆ ಈಗ ನಾವು ಬರಬೇಕಾದ್ರೆ ನೋಡ್ತಿರ್ತೇವೆ ಪ್ಯಾರ್ಲೈನ್ ಮಾರ್ತಿರ್ತಾರೆ ಒಬ್ಬರು ಮಾಸ್ಕ್ ಹಾಕಿರೋದಿಲ್ಲ ಅವು ಹಣ್ರಿ ಹಣ್ರಿ ಅಂತ ಹಿಡ್ಕೊಂಡು ಹಿಂಗೆ ಮಾರ್ತಿರ್ತಾನೆ ಅದು ಅದಕ್ಕೆ ವ್ಯಾಪಾರ ಮಾಡೋರು ಕಂಪಲ್ಸರಿ ಮಾಸ್ಕನ್ನು ಧರಿಸೋದು ಕಡ್ಡಾಯ ಹಾಲು ಮಾರಾಟಕ್ಕೆ ಹಾಲು ಮೊಸರು ಮಜ್ಜಿಗೆ ಮಾರಾಟಕ್ಕೆ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಮಾತ್ರ ಅವಕಾಶ ದಿನಸಿ ವ್ಯಾಪಾರವನ್ನು ಹೋಮ್ ಡೆಲಿವರಿ ಮಾಡಲಿಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡ್ತೇವೆ ಕಿರಾಣಿ ಅಂಗಡಿ ತೆಗಿಲಿಕ್ಕೆ ಕಿರಾಣಿ ಅಂಗಡಿಗೆ ಬಂದು ಜನ ತೊಗೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪರಿಕರಗಳು ಯಂತ್ರೋಪಕರಣಗಳು ಬೀಜ ಮತ್ತು ರಸಗೊಬ್ಬರ ಮಾರಾಟಕ್ಕೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ ಅವರು ಸುಮ್ಮನೆ ಟ್ರ್ಯಾಕ್ಟ್ರಿನಾಗ ಬಂದು ನಾನು ಗೊಬ್ಬರ ತಗೊಳಕತ್ತೇನೆ ಅಂತ ಬಂದರೆ ಹೊಳ್ಳಿ ಹೋಗುವಾಗ ಅವ್ರ ಗಾಡಿಯಾಗ ಗೊಬ್ಬರ ಬೀಜ ಕೃಷಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡಿರಲಿಲ್ಲ ಅಂದ್ರೆ ಈ ನೆಪದಲ್ಲಿ ಸುಮ್ಮನೆ ಗಾಡಿ ತೊಗೊಂಡು ಬಂದ್ರೆ ಅಂಥ ವಾಹನಗಳನ್ನು ಸೀಸ್ ಮಾಡ್ತೇವೆ ಯಾವ ಉದ್ದೇಶಕ್ಕಾಗಿ ಸರ್ಕಾರ ಒಂದು ಸಡಿಲತೆಯನ್ನು ಕೊಟ್ಟೈತಿ ಆ ಉದ್ದೇಶ ಸಫಲತೆಯನ್ನು ಕಾಣಬೇಕನ್ನೋದು ನಮ್ಮ ಉದ್ದೇಶ ಜಿಲ್ಲೆಯ ಎಲ್ಲ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಎಲ್ಲ ರೀತಿಯ ಹೋಟೆಲ್ಗಳನ್ನು ಬಂದ್ ಮಾಡುವುದು ಹಳ್ಳಿಯೊಳಗೆ ಎಲ್ಲ ಹೋಟೆಲ್ ಹಾಗೆ ಚಾಲೂ ಅದಾವ ಅನ್ನುವಂಥ ಮಾಹಿತಿ ಬರ್ತಾ ಇದೆ ನಾಳೆ ಗುರುವಾರದಿಂದ 10 ಗಂಟೆಯಿಂದ ಎಲ್ಲ ಹೋಟೆಲ್ ಈ ಸದ್ಯನ ಬಂದ್ ಆಗ್ಬೇಕು ಹೋಟೆಲ್ ಹಳ್ಳಿಯೊಳಗಿನ ಗುರುವಾರದಿಂದ ಹಂಗಾರೆ ಸ್ಟ್ರಿಕ್ಟಾಗಿ ಇಂಪೋಸ್ ಮಾಡ್ತೇವೆ ಯಾವ ಹಳ್ಳಿಗಳಲ್ಲಿ ಹೋಟೆಲ್ಗಳು ಚಾಲೂ ಇರ್ತಾವೋ ಆ ಹಳ್ಳಿ ವ್ಯಾಪ್ತಿಯ PDO ಮತ್ತು ಗ್ರಾಮ ಪಂಚಾಯತಿ ಸೆಕ್ರೆಟರಿಯನ್ನು ಅದಕ್ಕೆ ಹೊಣೆಗಾರರನ್ನಾಗಿ ಮಾಡ್ತೇವೆ ಅವ್ರ ಮೇಲೆ ಕಂಟ್ರೋಲನ್ನು ಆಯಾ ತಾಲೂಕಿನ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ತಾಲೂಕು ಪಂಚಾಯತಿ ನೋಡ್ಕೋತಕ್ಕದ್ದು ಹೋಟೆಲ್ನಲ್ಲಿ ಹಳ್ಳಿಯಲ್ಲಿ ನಗರದಲ್ಲಿರ್ತಕ್ಕಂಥ ಎಲ್ಲ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಮಾಡ್ತೇವೆ ವೈನ್ ಶಾಪ್ ಬಾರ್ ರೆಸ್ಟೋರೆಂಟ್ ತೆರೆಯಲು ಅನುಮತಿ ಇರುವುದಿಲ್ಲ ಬಾರ್ ಶಾಪ್ ಇಲ್ಲ ವೈನ್ ಶಾಪ್ ಇಲ್ಲ ಪಾರ್ಸಲ್ ಇಲ್ಲ ಏನೂ ಇಲ್ಲ ಮುಂದಿನ 5 ದಿವಸಗಳವರೆಗೆ ಗುರುವಾರದಿಂದ ಎಲ್ಲ ರೀತಿಯ ವೈನ್ ಶಾಪ್ಗಳು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಬಂದ್ ಎಲ್ಲ ರೀತಿಯ ಮಾಂಸದ ಅಂಗಡಿಗಳು ಬಂದ್ ಮೀನು ಇರ್ಬೋದು ಮಾಂಸ ಇರ್ಬೋದು ಮೊಟ್ಟೆ ಇರ್ಬೋದು ಎಲ್ಲ ಬಂದ್ ಬ್ಯಾಂಕ್ ಮತ್ತು ಅಂಚೆ ಕಚೇರಿಗಳ ಕಾರ್ಯಕ್ಕೆ ಸಂಬಂಧಿಸಿದಂತೆ ಅವರು ತಮ್ಮ ಸಿಬ್ಬಂದಿಯನ್ನು ಉಪಯೋಗ ಮಾಡಿಕೊಂಡು 50% ಆಫ್ ದ ಎಂಪ್ಲಾಯೀಸ್ ಕದ ಹಾಕ್ಕೊಂಡು ತಮ್ಮ ಕಚೇರಿಯ ಕೆಲಸಗಳನ್ನು ಮಾಡಬಹುದು ಹೊರತಾಗಿ ಜನರಿಗೆ ಬ್ಯಾಂಕಿಗೆ ಹೋಗಲಿಕ್ಕೆ ಅಂಚೆ ಕಚೇರಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅದನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಲಾಗಿದೆ ಕೇವಲ ತಮ್ಮ ಸಿಬ್ಬಂದಿ 50% ಅಂತ ತಮ್ಮ ಬ್ಯಾಂಕಿನ ಕೆಲಸ ಕದ ಹಾಕೊಂಡು ಮಾಡ್ಬೋದು ಬ್ಯಾಂಕಿನ ಡಿಪಾಸಿಟ್ ತೊಗೊಳಕ್ಕೆ ಹಣ ಕೊಡೋಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಒಟ್ಟಾಗಿ ಕಟ್ಟುನಿಟ್ಟಿನ 5 ದಿನಗಳ ಲಾಕ್ಡೌನನ್ನು ಜಾರಿಗೆ ಮಾಡೇವೆ ಮುಂದೆ ನಮಗೆ ತೊಂದರೆ ಆಗಬಾರ್ದು ಲಾಕ್ಡೌನ್ ಖುಲ್ಲ ಆಗಬೇಕನ್ನುವಂಗಂದ್ರೆ ಜನರ ಸಹಕಾರ ಭಾಳ ಮುಖ್ಯ ಅನ್ನೋದನ್ನು ಕೇಳ್ಕೊತ
45 ವರ್ಷದ ಮೇಲ್ಪಟ್ಟವರಿಗೆ ಕೋವ್ಯಾಕ್ಸಿನ್ ಲಸಿಕೆ ಲಭ್ಯತೆ ಇದೆ ಅವರ ಸೆಕೆಂಡ್ ಡೋಸ್ ಫಸ್ಟ್ ಡೋಸ್ ಅಲ್ಲ ಸೆಕೆಂಡ್ ಡೋಸ್ ಕೋವ್ಯಾಕ್ಸಿನ್ ಮಾತ್ರ ಸೆಕೆಂಡ್ ಡೋಸ್ ಅವರು ಬಂದು ಸೆಕೆಂಡ್ ಡೋಸ್ ಅನ್ನು ಹಾಕಿಸ್ಕೋಬಹುದು ಹಾಕಿಸ್ಕೋಬೇಕು ತಮ್ಮ ಅವಧಿಯನ್ನು ಮುಗಿತೈತಿ 4 ರಿಂದ 6 ವಾರ ಕೋವ್ಯಾಕ್ಸಿನ್ ಕಿದೆ ಅವರು 4 ರಿಂದ 6 ವಾರ ಹೊರಗೆ ನೋಡಿಕೊಂಡು ಬಂದು ಕೋವ್ಯಾಕ್ಸಿನ್ ಹಾಕಿಸ್ಲಿಕ್ಕೆ ಅವಕಾಶ ಇದೆ ಕೋವಿಶೀಲ್ಡ್ 6 ರಿಂದ 12 ವಾರ 45 ವರ್ಷದ ಮೇಲೆ 12 ರಿಂದ 16 ವಾರ ಕೋವಿಶೀಲ್ಡ್ ಮೊದಲನೇ ಡೋಸ್ ಹಾಕಿಸಿಕೊಳ್ಳಕ್ಕೂ ಅವಕಾಶ ಇದೆ 45 ವರ್ಷದ ಮೇಲ್ಪಟ್ಟವರು ಎರಡನೇ ಡೋಸ್ ಅನ್ನು ಅವರು ಟೈಮ್ ನೋಡಿ 12 ರಿಂದ 16 ವಾರಗಳೊಳಗೆ ಬಂದು ತಮ್ಮ ಎರಡನೇ ಡೋಸ್ ಅನ್ನು ಹಾಕಬೇಕು ಅತ್ಯಂತ ಕಠಿಣವಾದಂತ ಲಾಕ್ ಡೌನ್ ಅನ್ನು ನಾಳೆ ಗುರುವಾರ 10 ಗಂಟೆಯಿಂದ ನಾವು ಇಂಪೋಸ್ ಮಾಡ್ತಾ ಇದ್ದೇವೆ ಯಾವುದಕ್ಕೂ ರಿಲ್ಯಾಕ್ಸೇಷನ್ ಇಲ್ಲ ಯಾವುದೇ ಕಾರಣಕ್ಕಾಗಿ ವಾಹನಗಳು ಬಂದ್ರೆ ಯಾವುದೇ ಕಾರಣ ಇದ್ದರೆ ಸಂಚರಿಸ್ತಾ ಇದ್ದರೆ ಯಾವ ಕಾನೂನು ವಿಪತ್ತು ನಿರ್ವಹಣಾ ಕಾಯ್ದೆ ವಿರುದ್ಧ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿತು ಯಾರು ಮದ್ಯಪ್ರಿಯರಿದ್ದೀರಿ ಗುರುವಾರದೊಳಗೆ ಮುಂದಿನ 5 ದಿವಸಕ್ಕೆ ಬೇಕಾಗುವಷ್ಟನ್ನು ಖರೀದಿ ಮಾಡಿ ಇಟ್ಕೋರಿ ಅಲ್ಲಪ್ಪ ದಿನಸಿಗಿನ ವ್ಯವಸ್ಥೆ ಮಾಡೋಕ್ಕತ್ತಿಲ್ಲ ಏನು ವೈನ್ ಶಾಪಿಗೆ ಏನು ವ್ಯವಸ್ಥೆ ಮಾಡೋದು ಮದುವೆ ಜಾತ್ರೆ ಗೃಹ ಪ್ರವೇಶ ಎಲ್ಲವನ್ನು ನಿಷೇಧಿಸಲಾಗಿದೆ ಪೂರ್ವ ನಿಗದಿತಿ ಆಗಿದ್ರ ಅದಕ್ಕೆ ಸ್ವಲ್ಪ ಮಟ್ಟಿನ ವಿನಾಯಿತಿಯನ್ನು ಕೊಡ್ತೇವೆ ಅದು 50 ಜನಕ್ಕೆ ಮೀರದಂತೆ ವಿತ್ ಪರ್ಮಿಷನ್ ಆಫ್ ದ ತಹಸೀಲ್ದಾರ್ ಎದಕ್ಕೆ ಅವ್ರಿಗೆ ಐ ಡಿ ಕಾರ್ಡ್ ಇರುತ್ತೆ ಯಾವುದೇ ಕನ್ಸಿಷನ್ ಇಲ್ಲ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಸಹಕಾರ ಮಾಡಬೇಕು ಇದು ನಮ್ಮ ಸಲುವಾಗಲ್ಲ ಜನರ ಪ್ರಾಣ ರಕ್ಷಣೆ ಸಲುವಾಗಿ ಸರ್ಕಾರಕ್ಕೆ ಬರುವಂಥ ಆದಾಯವನ್ನು ಕಡಿಮೆ ಮಾಡ್ಕೊಂಡು ನಾವು ಲಾಕ್ಡೌನ್ ಮಾಡ್ತಾ ಇದ್ದೇವೆ ದಯವಿಟ್ಟು ಅರ್ಥ ಮಾಡ್ಕೊರಿ ಇದರಲ್ಲಿ ಮಾಧ್ಯಮದ ಸ್ನೇಹಿತರನ್ನೂ ನಮಗೆ ಸಹಕಾರನೂ ಭಾಳ ಬೇಕಾಕೈತಿ ತಮ್ಮ ಮುಖಾಂತರ ವಿಶೇಷವಾಗಿ ಗ್ರಾಮಾಂತರದಲ್ಲಿ ಏನು ಹೋಟೆಲ್ಗಳು ತೆಗಿತಾವಲ್ಲ ಅದರ ಮೇಲೆ ನಾವು ಈ ಬಾರಿ ಕಟ್ಟುನಿಟ್ಟಿನ ಕ್ರಮ ತಗೊತೇವೆ ಹಳ್ಳಿಗಿಂತ ಗ್ರಾಮ ಒಂದು ನಿಮಿಷ ಪಾರ ಅಂತ ಹೇಳಿದ್ರೆ ಮುಗಿ ನಾನು ಇದನ್ನು ಕೇಳ್ಕೊಬೇಕಲ್ಲ ಹಳ್ಳಿ ಸಿಟಿಗಿಂತ ಗ್ರಾಮಾಂತರದಲ್ಲಿ ಹೆಚ್ಚಿಗೆ ಬರ್ತಾ ಇದೆ ಹಳ್ಳಿಯೊಳಗೆ ಎಲ್ಲರೂ ಕಟ್ಟಿ ಮೇಲೆ ಕುಂಡಿರ್ತಾರ ನಾವು ಇಷ್ಟು ದಿವಸ ಅದಕ್ಕೆ ಸುಟ್ಟ ಆಯಿಲ್ ಹಾಕಿದ್ದೀವಿ ಈ ಕೆಲವು ಹಳ್ಳಿಯಾಗ ಸುಟ್ಟ ಆಯಿಲ್ ಹಾಕೇವಲ್ಲ ಅದ್ರ ಮೇಲೆ ಮಣ್ಣು ಹಾಕಿ ವರಿಷ ಮಾತು ಕುಂಡ್ರಾಕತ್ರು ಏನು ಮಾಡ್ಬೇಕಿನ್ನ ಮೊದಲಾದ್ರೆ ಲಘು ಮಾಡಿರಿ ಬೇರೆ ಎಲ್ಲಿ ಮಾಡಿಲ್ಲ ಅಂತೀರಿ ಹಿಕ್ಕಟ್ಟು ಮಾಡಿದರೆ ಹಿಕ್ಕಟ್ಟು ಅಂತೀರಿ ಒಂದಕ್ಕೆ ಹೆಚ್ಚು ಎರಡು ಕಡಿಮೆ ಯಾರು ಕಾನೂನನ್ನು ವೈಲೇಷನ್ ಮಾಡ್ತಾರ ಈಗ ಬನಟ್ಟಿಯೊಳಗೆ ಎಲ್ಲರ ಮೇಲೂ ಕೇಸ್ ಹಾಕ್ಯಾರ ಆ ರೀತಿ ಯಾರು ಮಾಡ್ತಾರೋ ಅವ್ರ ಮೇಲೆ ಕೇಸ್ ಹಾಕ್ತೇವೆ ಒಬ್ಬ ಸೆಕ್ರೆಟರಿ ಇರ್ತಾನ ಒಬ್ಬ ಪಿ ಡಿ ಒ ಇರ್ತಾನ ಊರನ್ನ ಹಿರಿಯರು ಕೂಡ ಅವ್ನು ಹೆದರ್ಸ್ತಾರ ಮಗನ ಬಂದೆ ಅಂದ್ರೆ ನೋಡಂತೇಳಿ ಕೇಸ್ ಹಾಕ್ತೇವೆ ಈಗ ಕೇಸ್ ಹಾಕ್ತೇವೆ ಆಮೇಲೆ ಕೋರ್ಟ್ ಕಚೇರಿ ಅಡ್ಡಾಡ್ತಾರೆ ಈಗ ಬನಟ್ಟಿಯವ್ರು ಅಡ್ಡಾಡ್ತಾರೆ ಹೆಂಗೆ ಅಡ್ಡಾಡ್ತಾರೆ ನಾನು ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮನವಿಯನ್ನು ಮಾಡಿಕೊಂಡೇನೆ ಇದ್ದಂಥ ಅಧಿಕಾರಿ ವರ್ಗದಿಂದ ನಾವು ಕೆಲಸ ತಗೋಬೇಕು ನೀ ಹೇಳ್ದಂಗೆ ಒಬ್ಬವನ್ನು ಸಸ್ಪೆಂಡ್ ಮಾಡೀನಿ ಅಂದ್ರೆ ಅದು ಶಾರ್ಟ್ ಆಕೈತೆ ನನಗೆ ಏನು ನ್ಯೂನ್ಯತೆ ಇದೆ ಆ ನ್ಯೂನ್ಯತೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪೊಲೀಸರಿಗೆ ಹೇಳಿದೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿಯದು ಹೇಳಿದೆ ಎಲ್ಲದಕ್ಕೂ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾರೆ ಆಕ್ಸಿಜನ್ ನಮಗೇನು ತೊಂದರೆ ಇಲ್ಲ ಎಲ್ಲೋ ಒಂದು ಕಡೆ ಕಡಿಮೆ ಆದರೂ ಒಂದು ಕಡೆ ಪೆಟ್ಟು ಹತ್ತದು ಅದು ಪ್ರೊಡಕ್ಷನ್ ಮಾಡೋ ಕಂಪ್ನಿಗೆ ಆದರೆ ಇದು ಚೈನ್ ಅದು ನಮಗೇನು ಜಿಂದಾಲ್ದಿಂದ ಬರೋದಿಲ್ಲ 20% ಏನು ಕಡಿಮೆಯಿಂದ ಆಗಿದೆ ನಮಗೆ ರೆಗ್ಯುಲರ್ ಆಗಿ ಎಷ್ಟು ಡೈಲಿ ಅವರೇಜ್ ಬರ್ತಾ ಇತ್ತು ಅದು ನಿನ್ನೆನ ಬಂತು ಇವತ್ತು ಬರ್ತಾ ಇತ್ತು ನಮಗೇನು ತೊಂದರೆ ಆಗಲಿ ದಯವಿಟ್ಟು ಆಕ್ಸಿಜನ್ ಬಗ್ಗೆ ಏನೇನೋ ಪ್ರಯತ್ನ ಮಾಡ್ತಾ ಇರ್ತೇವೆ
ಆ ಪ್ರಯತ್ನದ ಮುಖಾಂತರ ನಾವು ಇದುವರೆಗೆ ತೊಂದರೆ ಆಗಲ್ಲ ನೋಡ್ಕೊಂಡೇವೆ ಬುಧವಾರದಿಂದ ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಯನ್ನು ಮಾಡ್ತೇವೆ ಅಂತೇಳಿ ನಿನ್ನೆ ಜಿಮ್ಸ್ ನಿರ್ದೇಶಕರು ಹೇಳ್ಯಾರ ಮೆಡಿಸಿನ್ ಬರ್ತಾವೆ ಮೆಡಿಸಿನ್ ಬಂದು ಅಂದ್ರೆ ನಾಳೆಯಿಂದ ಬ್ಲ್ಯಾಕ್ ಫಂಗಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಜಿಮ್ಸ್ದಲ್ಲಿ ಮೂರು ಕನ್ಫರ್ಮ್ಡ್ ಇದೆ ಹತ್ತೊಂಬತ್ತು ಸಸ್ಪೆಕ್ಟ್ ಇದೆ ಮಾಡ್ತೇವೆ ಸರ್ ಮಾಡ್ತೇವೆ